ಬಸವಣ್ಣ ಕಾವ್ಯವನ್ನು ತಮ್ಮ ಅಲ್ಲಿಯೂ ಪರ್ಯಂತ ಹಾಡ್ಕೊಂಡು ಬಂದಂತಹ ನಾವು ಯಾವ ಹಾಡನ್ನು ಕಾಪಿ ಮಾಡಿ ಅಧ್ಯಯನ ಮಾಡಿದೆವೋ ಅದರ ಮೂಲ ಕರ್ತೃಗಳಿಲ್ಲ. ಈ ಒಂದು ಗಂಟೆಯ ಇಪ್ಪತ್ತನೇ ಒಂದು ಭಾಗ ನಾನು ಗುರುರಾಜನ ಒಂದು ಐದು ದಿನ ಐದೈದು ಗಂಟೆ ಹಾಡಿ ಅಂತ ಹೇಳಿ ನಾನು ಅರಿವು ಶಾಲೆಯ ಮನೋಹರ್ ಚಲಪತಿ ಬರ್ಟಿ ಬಲಿಬೇರ ಇವರೆಲ್ಲ ಸೇರಿ ಐದೈದು ಗಂಟೆ ಅದನ್ನು ಐದೈದು ದಿನ ನಾವು ಕೊಟ್ಟಿರೋ ತೊಂದರೆ ಅದು ಬೇರೆ ವಿಚಾರ ಅದು ಬೇರೆ ಕತೆ ಅದು ಸಂಗ್ರಹ ಮಾಡಿ ಕೊನೆಯ ದಿನ ರಾತ್ರಿ ಎರಡು ಗಂಟೆಯಲ್ಲಿ ಗುರುರಾಜನ ಮಂಗಳ ಹಾಡಿ ಎದ್ದೆ ನಾನು. ಅವರು ಮಂಗಳ ಹಾಡಿ ಕೊನೆಗೆ ಒಂದು ವಾಕ್ಯ ಅದರಲ್ಲಿ ಬಂತು, ಬಡವನ ಮನೆಯ ಮಗನೊಬ್ಬನೋದಿ ಮೂಜಬಗು ಕೊಂಡಾಡುತ್ತಿದೆ ಅಂತ ಅಂದ್ಬಿಟ್ರು. ಅರೆ ಇದು ಅಂಬೇಡ್ಕರ್ಗೆ ಅನ್ವಯ ಆಗುತ್ತಲ್ಲ, ಇದು ಮಂಡ್ಯ ಸ್ವಾಮಿಗೆ ಎಲ್ಲಿಗೆ ಬಂತಿದ್ವು ಅಂತ ಇದು ಯಾರಪ್ಪ ಇದನ್ನ ಕಲಿಸಿದವರು ನಮ್ಮ ತಂದೆ ಸರ್ ಅಂತಂದ್ರು ಗುರುರಾಜ್ ಅವರು. ಓಪನ್ ಎಂಡೆಡ್ ನಿರ್ದಿಗಂತ ಮಂಟೇಸ್ವಾಮಿ ಕಾವ್ಯ ನಿರ್ದಿಗಂತ. ಅದರಿಂದ ಶಾಲೋಮರು ಅದಕ್ಕೆ ಯಾವುದೇ ರೂಪವನ್ನು ಕೊಟ್ಟಿದ್ರು ಅದಿನ್ನೂ ಚೆನ್ನಾಗುತ್ತೆ ಹೊರತು ಅದನ್ನ ಈಗ ನೀವೆಲ್ಲ ಕೇಳಿಸ್ಕೊಂಡ್ರಲ್ಲ ಎಷ್ಟು ಆಪ್ಯಾಯಮಾನವಾದ ರೀತಿಯಲ್ಲಿತ್ತು. ನಮ್ಮ ಮನೆಗೆ ಬರುವಾಗ ಅದನ್ನೆಲ್ಲ ಕೇಳುವಾಗ ಆಮೇಲೆ ಇದನ್ನ ರೆಕಾರ್ಡ್ ಮಾಡಿದ್ ಕೊಡುವಾಗ ಶಾಲು ಈ ತರ ಮಾಡ್ತಾಳೆ ಅಂತ ನನಗೆ ಅನಿಸೇ ಇರಲಿಲ್ಲ. ನೋಡಿದ್ರೆ ನನಗೆ ಏನು ಮನಸ್ಸು ತುಂಬಿ ಬರ್ತಾ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಗಮನಿಸ್ಬೇಕು, ಗುರುರಾಜ್ ಅದನ್ನ ಗಂಟೆಗಟ್ಟಲೆ ಎಲ್ಲಾ ಹಳ್ಳಿಗಳಲ್ಲೂ ಹೋಗಿ ಆಡ್ತಾರೆ, ಬೆಳಗ್ಗೆವರೆಗೂ ಕೇಳ್ತಾರೆ. ಅದಕ್ಕೆ ಅಷ್ಟು ದೀರ್ಘವಾಗಿದೆ ಅದು, ಒಂದು ತಿಳ್ಕೋಬೇಕು ಎಲ್ಲರೂ ಕೂಡ, ಅದನ್ನ ಮಹಿಳೆಯರು ಹಾಡುವುದಿಲ್ಲ. ಮಲೆ ಮಹದೇಶ್ವರ ಮಂಡ್ಯ ಸ್ವಾಮಿ ಮಲೆ ಮಹದೇಶ್ವರ ಮೇಲೆ ಬಿಡಿ ಗೀತೆಗಳನ್ನು ಹಾಡ್ತಾರೆ, ಮಹಿಳೆಯರು ಬಿಡಿ ಗೀತೆಗಳನ್ನು ಹಾಡ್ತಾರೆ, ಭಕ್ತಿ ಗೀತೆಗಳು ನಡ್ಕೊಂಡು ಹೋಗುವಾಗ. ಈ ದೀರ್ಘವಾದ ಕಥನ ಗೀತೆಗಳನ್ನ ರಾತ್ರಿಯಲ್ಲ, ಆ ವಾದ್ಯ ಸಾಧನಗಳು ಅವರದೇ ಆದ ವಾದ್ಯ ಸಾಧನ ಹತ್ತೊಂಬರು ನನ್ನ ಕೈ ನೋಡೋಕ್ಕಾಗಲ್ಲ. ಮತ್ತೆ ತಾಳ ದಮಡಿ ಇದನ್ನೆಲ್ಲ ಸೇರಿಸ್ಕೊಂಡು ಅವರನ್ನ ಇನ್ನೂ ಹೈ ಪಿಚ್ ಅಲ್ಲಿ ಹಾಡ್ತಾರೆ. ಇದೇನಪ್ಪ ಇಂಥದ್ದನ್ನ ಈ ಸಣ್ಣ ತಗೊಂಡ್ಬಿಟ್ಟು ಇದು ಏನು ಮಾಡ್ತಾಳೋ ಏನು ಕಥೆಯೋ ಅಂತ ಅಂದ್ರೆ, ಈಗ ಒಬ್ಬ ಮಹಿಳೆ ಎಷ್ಟು ಸಶಕ್ತಿಗಳು ಇದನ್ನು ಕೂಡ ಪ್ರೇಕ್ಷಕರು ಉಸಿರಾಟ ಇತ್ತೋ ಇಲ್ವೋ. ಹಾಗಾಗಿ ತುಂಬಾ ಯಶಸ್ವಿ ಆಗಿದೆ, ನನಗೆ ಸಂತೋಷ ಆಗಿದೆ. ಇದನ್ನ ಜನ ನೋಡೋ ಹಾಗಾಗಲಿ ಒಂದಲ್ಲ ಒಂದು ದಿನ ಮಂಡೇಸ್ವಾಮಿ ಕಥೆಗೆ ಈ ಸ್ವರೂಪ ಬರಬೇಕು ಅಂತ ನನಗೆ ಇಷ್ಟ ಇತ್ತು. ಅದು ಓಪನ್ ಎಂಡೆಡ್. ಅದು ಈಗ ಸಾವಿರಾರು ಜನ ನೀಲ್ಗಾರರು ಹಾಡ್ತಾರೆ, ಆ ಮಂಡೇಸ್ವಾಮಿ ಭಕ್ತರನ್ನ ನೀಲ್ಗಾರರು ಅಂತ ಕರೀತಾರೆ, ಮಹದೇಶ್ವರನ ಭಕ್ತರನ್ನ ಗುಡ್ರು ಅಂತ ಕರೀತಾರೆ. ಇವ್ರು ನೀಲ್ಗಾರ ದೀಕ್ಷೆ ತಗೊಂಡಿದ್ದಾರೆ. ಹಾಗಾಗಿ ಆ ದೀರ್ಘ ಕಥನ ಸರಿ, ಜನ ಕೇಳೋ ಸರಿ. ನಾವು ಆ 20 ಗಂಟೆ ಮೈಸೂರು ಯೂನಿವರ್ಸಿಟಿಯ ವತಿಯಿಂದ ಕನ್ನಡ ಮಂಡೇಶ್ವಾಮಿ ಅಧ್ಯಯನ ಪೀಠದಿಂದ ಅದನ್ನ ಆಡಿಯೋ ವಿಡಿಯೋ ಮಾಡಿ ಈಗ ಅದನ್ನ ಬಿಡಬೇಕು, ಈಗ ಯೂಟ್ಯೂಬಲ್ಲಿ ಬಿಡಬೇಕು, ಜನ ಕೇಳುವಾಗ ಆಗಬೇಕು ಅಂತ. ಆ
ಆದ್ರೆ ಅದಕ್ಕೆ ಬೇರೆ ಸ್ವರೂಪ ಬರುವುದರಲ್ಲೂ ಕೂಡ ತಪ್ಪೇನಿಲ್ಲ, ಅದು ತಪ್ಪಿಲ್ಲ. ಅದು ಓಪನ್ ಹ್ಯಾಂಡೆಡ್ ಅಂತ ಹೇಳಿದ್ದೀನಿ, ಅದು ನಿರ್ದಿಗಂತ ಅಂತ ಹೇಳಿದ್ದೀನಿ. ಅದು ಸೊ ಆ ಅರ್ಥದಲ್ಲಿ ನಿರ್ದಿಗಂತದ ಈ ಸಮೂಹ, ಅದರಲ್ಲೂ ಸಂಯುತ ಶಾಲೋಮ್ ಹೆಣ್ಮಗಳು ಪುರುಷರೇ ಹಾಡುವ ಈ ಕಾವ್ಯವನ್ನು ಅದಕ್ಕೆ ಇನ್ನೊಂದು ರೂಪ ಕೊಟ್ಟು ಎಲ್ಲರನ್ನೂ ಕೂಡ ತಲೆದೂಗಿಸಿದ್ದಾರೆ. ಇದು ಹೀಗೆ ಜನ ಇದನ್ನ ಕೇಳೋ ಹಾಗಾಗಲಿ, ಧಾರವಾಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ನೆನಪು ಸಂಯುತ ಶಾಲೋಮ್ ಇದರ ನೆನಪಾಗಲಿ, ಆಕೆ ಹಾಡಿದವರು ಕೂಡ ನೆನಪಾಗಲಿ. ಧಾರವಾಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾವಿರ ಜನ ಕಂಬಾರರು, ಈ ಕಡೆ ದಿನೇಶ್ ಕಾರ್ನಾಡರು, ಅನಂತಮೂರ್ತಿಯವರು ಎಲ್ಲರೂ ಕೂತಿದ್ರು. ಗುರುರಾಜಿ ಅಳಕಾಗ್ಬಿಡ್ತು, ಸರ್ ಯಾವ ಲಿಂಗವಯ್ಯ ಯಾವ ಲಿಂಗವಯ್ಯ ಪದ ಆಡ್ಬೋದಾ ಬೇಡವ ಸರ್ ಅಂತ ಪುಟ್ಟಾಗಿ ಇನ್ನೇನು ವೇದಿಕೆ ಮೇಲೆ ಹೋಗ್ಬಾರ್ದು ಅದನ್ನು ಕೇಳಿದ್ರು. ಅದನ್ನ ಚೆನ್ನಾಗಿ ಆಡ್ಬಿಡೋ ಒಂದಿನ ರಿಪೀಟ್ ಮಾಡಿ ಆಡ್ಬಿ ಅಂತ. ಅದೆಲ್ಲಿ ಕೇಳಿಸ್ಕೊಂಡು ನಮ್ಮ ಸನ್ನುತ ಹಾಗೇನು ರಿಪೀಟ್ ಮಾಡ ಇದೇನಿದು ಮಂಡ್ಯ ಸ್ವಾಮಿ ಪುರುಷನೋ ಇಲ್ಲ ಸ್ತ್ರೀಯೋ ಸನ್ನುತ ಹಾವಭಾವ ನೋಡಿದ್ರೆ ಈ ಮಂಡ್ಯ ಸ್ವಾಮಿ ಯಾವ ಸ್ವರೂಪ ಇಲ್ಲ, ಆತ ಪುರುಷ ಸ್ವರೂಪದಲ್ಲೂ ಇದ್ದ ಸ್ತ್ರೀ ಸ್ವರೂಪದಲ್ಲೂ ಇದ್ದ ಅದನ್ನು ನಾವು ಒಪ್ಪಿಕೋಬೇಕು. ಬಸವಣ್ಣನವರು ಹೇಗೆ ಹೆಣ್ಮಕ್ಕಳಿಗೂ ಕೂಡ ಕಲ್ಯಾಣದ ಅನುಭವ ಮಂಟಪದಲ್ಲಿ ಆಶ್ರಯವನ್ನು ಕೊಟ್ಟಿದ್ರು, ಹಾಗೆ ಮಂಡೇಶ್ವಾಮಿ ಕೂಡ ದೊಡ್ಡಮ್ಮ ತಾಯಿಗೆ ದೀಕ್ಷೆಯನ್ನು ಕೊಟ್ಟು ತನ್ನ ಪ್ರಯಾಣದಲ್ಲಿ ಕರ್ಕೊಂಡು ಹೋಗ್ತಾನೆ. ಇವತ್ತಿಗೂ ನೀವು ಮಳವಳ್ಳಿಯಲ್ಲಿ ಆಕೆಯ ಒಂದು ಪ್ರತ್ಯೇಕ ದೇವಸ್ಥಾನವನ್ನ ನೀವು ನೋಡಬಹುದು. ಹಾಗಾಗಿ ಅದು ದೊಡ್ಡ ಕಲ್ಚರ್, ಚಾಮರಾಜನಗರ ಮಂಡ್ಯ ಮೈಸೂರಿನಲ್ಲಿ ದೊಡ್ಡ ಕಲ್ಚರ್, ದೊಡ್ಡ ಒಂದು ಸಂಸ್ಕೃತಿ, ಹಾಡಿನ ಪರಂಪರೆ ಅದು. ಹಾಡಿನಲ್ಲೇ ನಾಟಕ, ನಮ್ಮ ಗುರುರಾಜ ಧ್ವನಿ ಕೇಳಬೇಕಾದ್ರು ಅದು ಮಂಡೇಶ್ವರಿಗೂ ಕೇಳಿಸ್ಬಿಡ್ತು, ಆತನ ಆಕಾಶಕ್ಕೆ ಹೋಗುವ ಧ್ವನಿ. ನಾನು ಪ್ರಕಾಶ್ ಶ್ರೀಪಾದ್ ಅವರು ಒಂದು ಸಾರಿ ನನ್ನ ಕರೆದಿದ್ರು ಅಲ್ಲಿ, ಅಕಸ್ಮಾತ್ ನಾನು ಹೋದ ಕಡೆಗೆಲ್ಲ ಅನ್ನೋ ಒಂದು ಇದನ್ನು ತಗೊಂಡು ಹೋಗ್ತೀನಿ, ಬೆಂಡ್ರೆ ತಗೊಂಡು ಹೋಗ್ತೀನಿ. ಕೆಳಗಡೆ ಕೂತಿದ್ದ ಪ್ರಕಾಶ ಮೇಲೆ ಬಂದು ಮೇಲೆ ನಿಧಿಯನ್ನು ತೋರಿಸ್ತಾವ್ರಲ್ಲ ಇವರು, ಚೆನ್ನಾಗಿತ್ತು ಅದು, ಆಕರ್ಷಿಸ್ಬಿಡ್ತಾರ ಆ ಹಾಡುಗಾರಿಕೆ. ಮೊದಲೇ ಗುರುರಾಜ್ ಅವರು ಸಣ್ಣ ಧ್ವನಿಯ ರತ್ರದಪ್ಪ ಇದೆ, ರತ್ರದಪ್ಪ ಇದೆ ಬಂದು ಪ್ರಕಾಶ್ ಕೂತು ಅದನ್ನ ಕೇಳಿ, ಇಲ್ಲ ಸರ್ ಇದಕ್ಕೊಂದು ರೂಪ ಕೊಡಬೇಕು ಅಂದ್ರು ಪ್ರಕಾಶ್, ಇದಕ್ಕೊಂದು ರೂಪ ಕೊಡಬೇಕು ಅಂದ್ರು. ಆ ರೂಪ ಇವತ್ತು ಸಿದ್ಧ ಆಗಿದೆ. ಕೊನೆಯದೊಂದು ಮಾತು, ನಾನು ಭಾರತದಾದ್ಯಂತ ಜಾನಪದ ಹಾಡುಗಳನ್ನು ಕೇಳಿಸ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಹಾಡಿನ ಕ್ರಮಗಳಿವೆ ಅಂತ ಅನ್ನೋದನ್ನು ಕೇಳಿಸ್ಕೊಂಡಿದ್ದೇನೆ. ಆದರೆ ಇಷ್ಟು ದೀರ್ಘವಾದ, ಇಷ್ಟು ಸುಶ್ರಾವ್ಯವಾದ, ವೈವಿಧ್ಯಮಯವಾದ ರಾಗ ಮತ್ತು ಚಂದದ ಕತೆ ಬೇರೆ ಎಲ್ಲಿಯೂ ಕೂಡ ಇಲ್ಲ, ಬೇರೆ ದೇಶಗಳಲ್ಲಿಯೂ ಕೂಡ ಇಲ್ಲ, ಬೇರೆ ದೇಶಗಳಲ್ಲಿಯೂ ಕೂಡ ಇಲ್ಲ. ನಾವೆಲ್ಲ ಹೋಟೆಲ್ಗೆ ಹೋಗಿದ್ವಿ, ಅಮೆರಿಕಾದ ಬಾಸ್ಟನ್ನಲ್ಲಿ ಒಂದು ಹೋಟೆಲ್ಗೆ ಹೋಗಿದ್ವಿ, ಅಲ್ಲಿ ಜನಪದ ಗಾಯನ ಆಗ್ತಾ ಇತ್ತು, ಅಲ್ಲೂ ಕೂಡ ಅದಿದೆ ಜನಪದ ಗಾಯನ ಆಗ್ತಾ ಇತ್ತು. ಅಲ್ಲಿ ಅವ್ರನ್ನ ಮಾತಾಡಿಸ್ತಾ ಇಷ್ಟು ದೀರ್ಘವಾದ ಕಾವ್ಯ ಮಂಟೇಶ್ವಾಮಿ ಅವ್ರಿಗೆ ಹೇಳಿಬಿಟ್ಟು, ಮಂಟೇಶ್ವಾಮಿ ಮಹದೇಶ್ವರ ಅಂತ ಇದೆ ಒಂದು ಮಹಾಕಾವ್ಯ ಕನ್ನಡದಲ್ಲಿದೆ, ಅಷ್ಟು ದೀರ್ಘವಾದ ಕಾವ್ಯವನ್ನು ಈ ಭಾಗದಲ್ಲಿ ಅಮೆರಿಕಾದ ಯಾವುದಾದ್ರು ರಾಜ್ಯದಲ್ಲಿ ಹಾಡ್ತಾರೆ ಅಂತ ಕೇಳಿದ್ರು, ಅವ್ರು ನೆವರ್ ನೆವರ್ ಅಂತ. ಆದ್ರೆ ಇಲ್ಲಿ ಶತಶತಮಾನಗಳಿಂದ ಆ ಹಾಡು ಆ ಮಹಾಕಾವ್ಯದ ರೂಪದಲ್ಲಿ ಅದು ಉಳ್ಕೊಂಡು ಬಂದಿದೆ, ಉಳಿಯುತ್ತೆ ಅನ್ನೋ ಭರವಸೆ ನನಗೆ ಇವತ್ತು ಅನಿಸಿದೆ. ಸಣ್ಣ ಮೂಲ ಎಲ್ಲೂ ಅದನ್ನೇನು ತಪ್ಪದಂಗಿಲ್ಲ, ಗುರುರಾಜ್ ಹೇಳಬೇಕು ನಾನು ಕೊಳ್ಳಿತೀನಲ್ಲ, ಬರೀ ನಾನು ಮಳವಳ್ಳಿ ಮಾದೇವ ಸ್ವಾಮಿ ಗುರುರಾಜ್ ಅವರ ಹಾಡುಗಳನ್ನೇ ಕೇಳಿಕೊಂಡು ಬಂದವನಷ್ಟೇ. ಆದ್ರೆ ಒಂದು ಎಷ್ಟು ಸರ್ತಿ ಹೇಳಿದ್ರು ಕೂಡ ಎಷ್ಟು ಚೆನ್ನ, ನಾನು ಅವ್ರಿಗೆ ಆ ಹಾಡಿನಲ್ಲಿ ಬಾಸ್ಟನ್ನಲ್ಲಿ ಹೇಳಿದೆ, ಆದಿಯೊಳಗಳ ಜ್ಯೋತಿ ಬೀದಿಯೊಳಗಳ ಜ್ಯೋತಿ ಬಡವರ ಮನೆಯಲ್ಲಿ ಜ್ಯೋತಿ ಹೇಳಿಬಿಟ್ಟು ಅವರಂದ್ರು, ದಿಸ್ ಇಸ್ ಯೂನಿವರ್ಸಲ್, ದಿಸ್ ಇಸ್ ಯೂನಿವರ್ಸಲ್, ಈ ಥರದೊಂದು ಪ್ರಾರ್ಥನೆ ಇದೆ, ಇದು ಯೂನಿವರ್ಸಲ್. ಆಮೇಲೆ ಇನ್ನೊಂದ್ರೆ ನಾವು ಕಳ್ಕೊಳ್ತಾ ಇರೋದು ಒಂದು ಇದೆಯಲ್ಲ, ಒಂದು ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡುವಂತ ಸಿದ್ದಯ್ಯ ಸ್ವಾಮಿ ಕಳ್ಕೊಳ್ತಾ ಇದೀವಲ್ಲ, ಪ್ರೀತಿ ಪ್ರೇಮ ನಂಬಿಕೆ ಎಲ್ಲರೂ ಕಳ್ಕೊಳ್ತಾ ಇದ್ದೀವಿ. ಆದ್ರೆ ಮಂಡೇಸ್ವಾಮಿ ಕಾವ್ಯ ಶುರುವಾಗದೇ ಅಲ್ಲ, ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡುವಂತ ಸಿದ್ದಯ್ಯ ಸ್ವಾಮಿ ಬನ್ನಿ 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 ಅಂತ ಹಾಡೋದಿದೆಯಲ್ಲ, ಅದು ದೊಡ್ಡದದು. ಆ ಥರದ ಒಂದು ಕಾವ್ಯ ಉಳಿಯಲಿ ಬೆಳೆಯಲಿ,
ಮಲೆ ಮಹದೇಶ್ವರ ಮಂಟ್ಯ ಸ್ವಾಮಿಯ ಸಾಂಸ್ಕೃತಿಕ ಸಂಗತಿಗಳಿಗೆಲ್ಲ ಅವು ಬಹಳ ಕೊಟ್ಟರು. ಅನೇಕ ಮಹನೀಯರು ಕೆಲಸ ಮಾಡಿದ್ದರು. ಜೀಶಂ ಪರಮಶಿವಯ್ಯನವರು ಮಂಟೇಸ್ವಾಮಿ ಕಾವ್ಯವನ್ನ ಪ್ರಕಾಶ್ ಮೊದಮೊದಲ ಬಾರಿಗೆ ಎಲ್ಲಿ ಕಣ್ಪತ್ತಿ ಹಚ್ಚಿದ್ರು ಅಂತಂದ್ರೆ ಮಳವಳ್ಳಿಯ ಬಸ್ ಸ್ಟ್ಯಾಂಡಿನಲ್ಲಿ. ಮಳವಳ್ಳಿಯ ಬಸ್ ಸ್ಟ್ಯಾಂಡಿನಲ್ಲಿ ಕಟುಕರ ಸಂಗಯ್ಯನ ಎದುರುಗಡೆ ನಿಂತ ಅಲ್ಲಮ್ಮ ನಾನು ಒಳಗೆ ಹೋಗ್ತೀನಿ ಒಳಗು ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಯಾರೋ ಹಾಡ್ತಾ ಇದ್ರು, ಏನೋ ಇದೆ ಈ ಹಾಡಿನಲ್ಲಿ ಅಂತ ಅವ್ರು ಮುಂದೂರು ಹೋಗದೆ ಅವನ್ನೇ ನಿಲ್ಲಿಸ್ಕೊಂಡು ಮೈಸೂರು ಕರ್ಕೊಂಡು ಬಂದು ಯೂನಿವರ್ಸಿಟಿ ಕರ್ಕೊಂಡು ಬಂದು ಅದನ್ನ ಸಂಗ್ರಹ ಮಾಡಿದ್ರು. ಅದು ಮೊದಲ ಕೊಟ್ಟೆ. ಆಮೇಲೆ ತಮ್ಮಪ್ಪ ಮೂರ್ತಿಯವರು ಪಿ ಕೆ ರಾಜಶೇಖರ್ ಅವರು ಬೇರೆ ಬೇರೆ ವೆಂಕಟೇಶ್ ಅದು ಹೇಳಿದ್ರು ವೆಂಕಟೇಶ್ ಬಾಡಿಯವರು ಅವರೆಲ್ಲ ಸಂಗ್ರಹ ಮಾಡಿದ್ರು. ಅದು ಒಂದು ತಿಳ್ಕೊಬೇಕು, ಜಾನಪದ ಅನ್ನೋದು ಸಂಗ್ರಹಕ್ಕೆ ಸಂಬಂಧಪಟ್ಟದ್ದು ಎನ್ನುವುದಕ್ಕಿಂತ ಮಳವಳ್ಳಿ ಮಹದೇವಸ್ವಾಮಿಯವರು ನಮ್ಮ ಮೈಸೂರು ಗುರುರಾಜವರು ಸನ್ನುತ ಶಾಲೋಮ್ ಅವರು ಅವರು ಹಾಡುವುದರಲ್ಲೇ ಅದರ ಜೀವಂತಿಕೆ ಇದೆ. ಕೊಟ್ಟಿರುವಾಗಿ ಸಂಗ್ರಹಿಸಿ ಕಪಾಟಿನಲ್ಲಿ ಇಡುವುದರಲ್ಲಿ ಇಲ್ಲ, ಅದರಲ್ಲಿ ಬಹಳ ದೊಡ್ಡ ಹೆಜ್ಜೆಯನ್ನ ಇವತ್ತು ಇಟ್ಟಿದೆ ನಿರ್ದಿಗಂತ. ಸೊ ಮಂಟೇಸ್ವಾಮಿ ಪಠ್ಯ ಯಾವಾಗಲೂ ಅದು ಓಪನ್ ಎಂಡೆಡ್ ನಿರ್ದಿಗಂತ. ನೆರೆದಿರುವ ಎಲ್ಲ ಮಹಾನೀಯರ ಪಾದಗಳು ನನ್ನ ಕೋಟಿ ಕೋಟಿ ಶರಣ ಶರಣಾರ್ಥಿ. ಹಾಡಿಗಿಂತ ನನ್ನ ಮನಸ್ಸಿದ್ದು ಒಂದೇ ಒಂದು ಮಾತು ಹೇಳಕ್ಕೆ ಅವಕಾಶ. ಗುರುಗಳು ಹೇಳ್ತಿರ್ತಾರೆ ಅವಾಗ ಅವಾಗ, ಇಲ್ಲ ಗುರುರಾಜ್ ಈ ಮುಂದಕ್ಕೆ ದೀರ್ಘವಾಗಿ ಆಡಂತ ಕಲಾವಿದ ಸಿಕ್ಕಲ್ಲ, ಹೋಯ್ತು ಕಾಲ ಕೆಟ್ಟು ಹೋಯ್ತು, ಇರೋದು ನೀವು ಯಾರು ಒಂದು ಅರ್ಚನೆ ಇದೆ ಹಾಡು ಬಿಡುಗಡೆಗೆ ಮುಂದಕ್ಕೆ ಬೇಕಾದ ಕಾಲ. ಆದರೆ ಜೀವ ಬಂದಿದೆ ಜೀವಂತವಾಗಿ ಮುಂದಕ್ಕೆ ಉಳಿಯುತ್ತೆ ಅನ್ನೋದು ಈ ವೇದಿಕೆಯಲ್ಲಿ ನಾನು ನೋಡಿದೆ. 43 ವರ್ಷ ಆಯಿತು ನಾನು ತೊಂಬೆ ಹಿಡ್ಕೊಂಡು ಬೀದಿ ಬೀದಿ ಮೇಲೆ ಆಡಕ್ಕೊಟ್ಟು 43 ವರ್ಷ ಆಯಿತು. ಈಗ ನನಗೆ 56-57. ಆವತ್ತಿಂದ ಈ ಥರ ಕಥೆ ಮಾಡೋದು ನಾನು ನೋಡಿಲ್ಲ. ಬಿಡುಪದ ಅಂತ ಆಡ್ತಾರೆ ಅಷ್ಟೇ, ಸೊ ಅವನೇ ಆಡ್ತಾರೆ. ಕಥೆ ಗದ್ಯ ಮತ್ತು ಪದ್ಯ ಎರಡನ್ನೂ ಆಡಿ ಸಭೆನ ಮೆಚ್ಚಿಸಿ ಒಂದೇ ಸಮನೆ ಆಡಿ ನಿಮ್ಮನ್ನೆಲ್ಲರನ್ನು ಏನು ಜನಪದ ಲೋಕಕ್ಕೆ ಕರ್ಕೊಂಡು ಹೋಗಿ ಆನಂದವನ್ನು ಉಣಬಡಿಸಿದಲ್ಲ. ಇದು ನೋಡಿದಾಗ ಅನ್ನಿಸ್ತು ನಾವು ಗೆಂದಿದೆ ಸಾಯ್ಬೋದು. ಇದಕ್ಕೆ ಜನಪದ ಕಟ್ಟಿದವರೇ ಹೆಣ್ಣು ಪ್ರಾರಂಭದಲ್ಲಿ ಇರಲಿಲ್ಲ, ಮಧ್ಯದಲ್ಲಿ ಕಲೆನ ಗಂಡಸರು ಕಿತ್ಕೊಂಡು ಹೆಂಗಸರನ್ನ ಮೂಲೆ ಕೂರಿಸ್ಕೊಟ್ಟಿದ್ರು, ನೀವು ಆಡಕ್ಕಲಾಗಿಲ್ಲ ರಾತ್ರೋರಾತ್ರಿ ತಿರುಗಾಡ್ಬೇಕು ಮನೇಲಿ ಲೀಕ್ ಮಾಡ್ಕೊಂಡು ಅವ್ರು ಇವತ್ತು ಬಂದರು. ಅದು ಬೇಕಾಗಿತ್ತು ಮಹತಾಯಿ, ನಾನು ಅಲ್ಲಿ ನಿಂತಿದ್ದೆ ಆಗಲೇ ಊರು ಬಂದು ಅಡ್ಡಿ ಬೀಳಬೇಕು ಅಂತಿದ್ದು. ಯಾಕೆ ಅಂತ ಕೇಳಿ ನಿಮ್ಗಲ್ಲ, ಹೌದು ದೊಡ್ಡ ಮತಾಯಿ. ಯಾಕೆಂದ್ರೆ ಗುರುಗಳು ಹೇಳ್ತಿರ್ತಾರೆ ಮೊಟ್ಟ ಮೊದಲು ಹೆಣ್ಣು ಮಕ್ಕಳಿಗೆ ಗುರುಪೀಠದಲ್ಲಿ ಕೂರಿಸ್ತವರು ಮಂಟೇಸ್ವಾಮಿಯವರು. ಇನ್ನೆಲ್ಲರೂ ಕೇವಲವಾಗಿ ಕಾಣ್ತಿದ್ರು ಬರೀ ಸೇವೆಗಾಗಿ ಇದ್ದವರು, ಆದರೆ ಗುರುಪೀಠದಲ್ಲಿ ಕೂರಿಸಿದವರು ಮಂಟೇಸ್ವಾಮಿಯವರು ಅಂತ ಹೇಳ್ತೀವಿ. ನನಗಂತೂ ಗೊತ್ತಿಲ್ಲ, ಕಥೆ ಮಾಡ್ತೀನಿ ಅಷ್ಟೇ, ಅದ್ರ ಒಳಗಡೆ ಹೋಗಿ ನಮ್ಗೆ ಗೊತ್ತಿಲ್ಲ. ನಾವು ಜನಪದವರಲ್ವೇ, ಮೊದಲೇ ನಾವು ವಿದ್ಯಾವಂತರಲ್ಲ, ನಮ್ಮ ಅಪ್ಪ ಆಡ್ತಿದ್ರು ನಾವು ಕೇಳ್ಕೊಂಡ, ನನ್ನ ಆಡ ನನ್ನ ಮಕ್ಕಳು ಕೇಳ್ತಾರೆ, ನನ್ನ ಶಿಷ್ಯ ಕೇಳ್ತಾರೆ, ಹಿಂಗೆ. ಅದರಿಂದ ಇದ್ರ ಒಳಗಡೆ ಇರುವ ಸತ್ಯ ನನಗೆ ಗೊತ್ತಿಲ್ಲ, ಹಾಡೋದು ಮಾತ್ರ ತುಂಬ ಚೆನ್ನಾಗಿತ್ತು. ಒಂದೊಂದು ಆಲಪ್ಪು ಮಾಡ್ತಾ ಇದ್ದೆ ನಾನು, ಅಲ್ಲಿ ಹತ್ಬಿಟ್ಟೆ, ಕಣ್ಣೀರು ಬಂತು ನನಗೆ. ಆಲಪ್ಪು ನನ್ನ ಶರೀರ ಹಿಂಗೆ ಮುಟ್ಕೊಂಡು ಹೋಯ್ತೀನಿ. ಹೌದು ಹೌದು ತಾಯಿ, ಹೌದು ನಿಜ. ಏಕೆಂದ್ರೆ ಆ ಭಾವ ಇದೆಯಲ್ಲ ರಾಗ, ಆ ರಾಗದಿಂದ ಗೆಲ್ಲಬೇಕು ನಾವು. ಆ ರಾಗ ಹಾಡುಗಾರಿಕೆ ರಾಗ ಏನು, ನೀವು ಆನಂದವಾಗಿ ಹಾಡ್ತಾ ಇದ್ರೆ ಆ ತಾಳಮೇಳಗಳು ಸೇರಿದಾಗ ಇಷ್ಟೊತ್ತು ಯಾವ ಹಾಡು ಹಾಡಿ ನಿಲ್ಲಿಸ್ಬೋದು ಚೆನ್ನಾಗಿ? ಅದು ಇವತ್ತಿನ ಕಾಲದಲ್ಲಿ ಒಂದು ಹಾಡು ಆಡ್ಬಿಟ್ರೆ ನೋಡೋದು ಚಪ್ಪಾಡಿ, ಗಂಟೇನ್ ಗಟ್ಲೆ ಓಡಾಡದಿಲ್ಲ ತಾಯಿ ಈ ಜಾಗದಲ್ಲಿ. ನಾನು ಅನ್ಕೊಂಡೆ ಅಲ್ಲೊಬ್ಬ ಗುರುರಾಜ ಇದ್ದಾನೆ, 12 ಗಂಟೆ 15 ಗಂಟೆ ನಿಲ್ಲಿಸ್ತಿ ಆಡ್ತಾ ಇರ್ತೀನಿ, ಓಡಾಡ್ಕೊಂಡು ಆಡ್ತೀನಿ ನಾನು, ಅಲ್ಲೊಬ್ಬರು ಗುರುರಾಜ ನಾನು ನೋಡಿದೆ. ನಿಮ್ಮೆಲ್ಲರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರ. ಇಂಥ ಒಂದು ಕಲೆಯನ್ನು ಇಂಥ ಜಾಗದಲ್ಲಿ ಇವತ್ತಿನ ಕಾಲದಲ್ಲಿ
ತಮ್ಮೆಲ್ಲರಿಗೂ ಕೇಳೋ ಒಂದು ಮಾಡಿಕೊಟ್ಟೆ ಅಂತ ಪ್ರಕಾಶ್ ರಾಯ್ ಸರ್ ಅವರು ನಾನು ಕೋರ್ಕೊಂಡಿದ್ದೀನಿ. ನಾನು 35 ವರ್ಷಗಳ ಹಿಂದೆ ಅವರ ನೋಡಿದ್ದೆ ದೇವರ ಹೆಣ ನಾಟಕದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈಗ ನೋಡ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಮಂಡೇಸ್ವಾಮಿ ಮಲೆ ಮಹದೇಶ್ವರ ಪರಂಪರೆಯಲ್ಲಿ ಹಾಡೋ ನಾನು ಒಬ್ಬನೇ ಅಲ್ಲ, ಇದ್ರ ಹೆಸರೇ ಜನಪದ ಅಂತ, ಜನಸೇತ್ರಣ ಹಾಡೋ. ನೀವೆಲ್ಲರೂ ನನ್ನ ಜೊತೆಯಲ್ಲಿ ಹುಗೆ ಅಂದಮೇಲೆ ನಾನು ಹುಗೆ ಅನ್ನೋದೇ ನಮ್ಮ ಜನಪದ ಕಲೆಯ ಸಂಬಂಧ. ಲಿಂಗೋ ಗುರು ಲಿಂಗೋ ಗುರು ಶಾಂತ ಲಿಂಗೋ ಅಂಗಲಿಂಗೋ ಜಂಗಲಿಂಗೋ ಲಿಂಗ ಲಿಂಗಕ್ಕೆಲ್ಲ ಮಿಗಿಲಾದ ಕುರುಬನ್ ಕಟ್ಟೆ ಕನಲಿಂಗೇನ ಪಾದಕ್ಕೊಂದು ಬಾರಿ ಉಗೆ ನೀ ಕಾರ್ಗಳು ಯಾರು ಮಾಡಿ ಮೈಸೂರಿಗೆ ಮಾಡಿ ಮೈಸೂರು ಅರಸರೇ ಅರಸಿ ಕಂಡಾಯವನ್ನು ಕೊಟ್ಟಿರುವಂತ ಕಿಡುಗಣ್ಣ ರಾಜಪ್ಪಾಜರು ಪಾದಕ್ಕೊಂದು ಬಾರಿ ಉಗೆ ನೀ ಆದಿ ಬೆಳಗಲ ಜ್ಯೋತಿ ಅರಮನೆಯ ಜ್ಯೋತಿ ಗುರುಮನೆಯ ಜ್ಯೋತಿ ಬಡವರ ಮನೆಗೂ ಜ್ಯೋತಿ ಬಲ್ಲಿಗರ ಮನೆಗೂ ನೀ ಜ್ಯೋತಿ ಹೆತ್ತ ಮನೆಗೂ ನೀ ಜ್ಯೋತಿ ಸತ್ತವರ ಮನೆಗೂ ನೀ ಜ್ಯೋತಿ ತಿಪ್ಪೆ ಮೇಲೆ ಮಡಗಿದರು ಭಿನ್ನ ಭೇದವಿಲ್ಲದೆ ಉರಿಯುವಂತ ಪರಂಜ್ಯೋತಿ ಗುರುವೇ ಆಡಿದವರ ಮನವ ಬಲ್ಲಿ ನೀಡಿದವರ ನಿಜವ ಬಲ್ಲಿ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ
ಐದಾರು ದಿನಗಳ ಕಾಲ ಇಡೀ ರಾತ್ರಿ ಹಗಲು ಕೂರಿಸಿ ಅದನ್ನು ರೆಕಾರ್ಡ್ ಮಾಡಿ ಮಡಗಿದ್ದಾರೆ. ಮುಂದಿನ ಪೀಳಿಗೆ ಈ ಬೆಟ್ಟಗಳನ್ನು ಕೊಟ್ಟು ಬಂದಾಯ್ತು ಬಂದಾಯ್ತು. ಅದು ಹೆಣ್ಣು ಮಕ್ಕಳು ಬಂದು ಅಂದ್ರೆ ಗಂಡು ಮಕ್ಕಳು ಬಂದು ಬಂದಾಯ್ತು ತಾಯಿ. ಜನಪದ ಇವತ್ತಿಗೆ ಸಾರ್ಥಕ ಆಯ್ತು. ಈಗ ಒಂದು ಹೆಣ್ಣು ಮಗಳು ಇವತ್ತಿನ ಕಾಲದಲ್ಲಿ ತೊಂಬ್ರಿ ಹಿಡ್ಕೊಂಡು ಹಾಡುವಂತ ಕಾಲ ಬಂತು ಅಂದ್ರೆ ಬಹಳ ಸಂತೋಷ. ನನ್ನನ್ನು ಕರೆದು ನಿಮ್ಮೆಲ್ಲರ ಮುಂದೆ ಹಾಡೋದಕ್ಕೆ ಪರಿಚಯ ಮಾಡಿಸಿದಂತ ಸಾರ್ಗು ಗುರುಗಳಿಗೆಲ್ಲರಿಗೂ ನನ್ನ ನಮಸ್ಕಾರ. ಆಮೇಲೆ ಮಾದೇಶ್ವರನು ಬಿಡಬಾರದು, ಅವ್ರ ಮನಸ್ಸಲ್ಲಿ ಓಕೆ ಆಗ್ಬೇಕು. ಆನ್ಮಲೆ ಜೇನುಮಲೆ ಗುಂಜಮಲೆ ಗುಲಗಂಜಿ ಮಲೆ ಕಾಡುಮಲೆ ಕಂಬತ್ತಿ ಮಲೆ ಹತ್ತುಮಲೆ ಸುತ್ತುಮಲೆ ಮಹತ್ಮಲೆ ವಿಭೂತಿ ಮಲೆ ರುದ್ರಾಕ್ಷಿ ಮಲೆ 77 ಮಲೆಗಳ ಮಧ್ಯದಲ್ಲಿ ಕೆಂಬತ್ತಿ ಮರದ ನೆರಳಲ್ಲಿ ಸೀಗೆ ಗುತ್ತಿಲು ಒಣಗಿರುವಂತೆ ನಮ್ಮಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದು ಬಾರಿ ಉಘೇ ಮಾತ್ಮಲಯ್ಯ ಕನ್ನೆ ಎಂಬ ಕೈಲಾಸ ತೊಡೆದು ಗಿರಿಜೆ ಎಂಬ ಕಲ್ಯಾಣ ಮರೆತು ಹೆಣ್ಣು ಮಣ್ಣು ಮಣ್ಣು ಏನು ಬೇಕಿಲ್ಲ ಅಂತೇಳಿ 77 ಮಲೆಗಳ ಮಧ್ಯದಲ್ಲಿ ಕೆಂಬತ್ತಿ ಮರದ ನೆರಳಲ್ಲಿರುವಂತೆ ನಮ್ಮಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದು ಬಾರಿ ಉಘೇ ಮಾತ್ಮಲಯ್ಯ ಬೆಟ್ಟ ನುಡಿದಾವೋ ಮಾದೇವ ಬಿದು ನುಡಿದಾವೋ ಬೆಟ್ಟದ ಕೈಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ ಬೆಟ್ಟ ನುಡಿದಾವೋ ಮಾದೇವ ಬಿದು ನುಡಿದಾವೋ ಬೆಟ್ಟದ ಕೈಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ ಬೆಟ್ಟದ ಕೈಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ ಬೆಟ್ಟಲು ಬೆಟ್ಟಲು ಓರಿದವು ಪುತ್ತು ಪಾದ ಬೆನ್ನಲಿಗಿದವು ಬೆಟ್ಟದ ಮಾದೇವ ಮರೆತು ಹೆಣ್ಣು ಮಣ್ಣು ಮಣ್ಣು ಏನು ಬೇಕಿಲ್ಲ ಅಂತೇಳಿ ಮಾದಪ್ಪ
ಮತ್ತೇಳು ಮಲೆ ಮಧ್ಯದಲ್ಲಿ ನೆಲೆಸಿರುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದು ಬಾರಿ ಉಭಯ ಪಾತ್ಮಲಯ್ಯ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ ಬೆಟ್ಟದ ಮೇಗಳ ಚಿನ್ನದ